ಹಲೋ ಫ್ರೆಂಡ್ಸ್, ಇಂದು ನಾನು ಪ್ರಪಂಚದ ಅತಿದೊಡ್ಡ ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ ಆದ ಯೂಟ್ಯೂಬ್ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ಇಂದು ಯೂಟ್ಯೂಬ್ ಪ್ರಪಂಚದಲ್ಲಿಯೇ ಅತಿದೊಡ್ಡ ವಿಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ ಆಗಿರುವುದಲ್ಲದೆ ಗೂಗಲ್ ನಂತರ ಪ್ರಪಂಚದಲ್ಲಿಯೇ ಎರಡನೇ ಅತಿದೊಡ್ಡ ಸರ್ಚ್ ಇಂಜಿನ್ ಕೂಡ ಆಗಿದೆ. ಯೂಟ್ಯೂಬ್ ಜನರಿಗೆ ತಮ್ಮಲ್ಲಿರುವ ಟ್ಯಾಲೆಂಟ್ಗಳನ್ನು ಹೊರಹಾಕಲು ಅತಿದೊಡ್ಡ ವೇದಿಕೆ ಮತ್ತು ಪ್ಲಾಟ್ಫಾರಂ. ಇದಲ್ಲದೆ ನಮಗೆ ತಿಳಿಯದ ಎಷ್ಟೋ ವಿಚಾರಗಳನ್ನು ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡುವ ಮುಖಾಂತರ ತಿಳಿದುಕೊಳ್ಳಬಹುದು. ಹಾಗಾದರೆ ಈ ಯೂಟ್ಯೂಬ್ ಹುಟ್ಟಿದ್ದು ಹೇಗೆ? ಪೇಪಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಮೂರು ಜನ ವ್ಯಕ್ತಿಗಳು ಈ ಯೂಟ್ಯೂಬ್ನ ಸ್ಥಾಪಕರಾಗಿದ್ದಾರೆ. ಅವರ ಹೆಸರು ಚಾಡ್ ಹರ್ಲೆ, ಸ್ಟೀವ್ ಚೆನ್, ಜಾವೀದ್ ಕರೀಂ. ಚಾಡ್ ಅರ್ಲೆರವರು ಪೇಪಲ್ನಲ್ಲಿ ಕೆಲಸ ಮಾಡುವುದಕ್ಕೂ ಮುಂಚೆ ಇಂಡಿಯಾನಾ ಯೂನಿವರ್ಸಿಟಿ ಆಫ್ ಪೆನಿಸಲ್ವಿಯನ್ನಲ್ಲಿ ಓದುತ್ತಿದ್ದರು. ಅದರಂತೆ ಸ್ಟೀವ್ ಚೆನ್ ಮತ್ತು ಜಾವೀದ್ ಕರೀಂರವರು ಯೂನಿವರ್ಸಿಟಿ ಆಫ್ ಇಲಿಯೋನೋಯಿಸ್ನಲ್ಲಿ ಓದುತ್ತಿದ್ದರು. ಹಾಗಾದರೆ ಯೂಟ್ಯೂಬ್ ಕಾನ್ಸೆಪ್ಟ್ ಹುಟ್ಟಿದ್ದು ಹೇಗೆ ಅನ್ನೋದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2005 ಪ್ರಾರಂಭದ ದಿನಗಳಲ್ಲಿ ಸ್ಟೀವ್ ಚೆನ್ರವರು ಮನೆಯಲ್ಲಿ ಒಂದು ಪಾರ್ಟಿಯನ್ನು ಅರೇಂಜ್ ಮಾಡಿದ್ದರು. ಆ ಪಾರ್ಟಿಯಲ್ಲಿ ಅವರ ಎಲ್ಲ ಸ್ನೇಹಿತರು ಸೇರಿದ್ದರು. ಆದರೆ ಜಾವೀದ್ ಕರೀಂರವರು ಆ ಪಾರ್ಟಿಯಲ್ಲಿ ಇರಲಿಲ್ಲ. ಪಾರ್ಟಿಯಲ್ಲಿ ನಡೆದ ಕೆಲವು ಮನೋರಂಜನೆ ಕಾರ್ಯಕ್ರಮಗಳ ವಿಡಿಯೋಗಳನ್ನು ಶೂಟ್ ಮಾಡಲಾಗಿತ್ತು. ಸ್ಟೀವ್ ಚೆನ್ರವರಿಗೆ ಈ ವಿಡಿಯೋಗಳನ್ನು ತಮ್ಮ ಸ್ನೇಹಿತ ಜಾವೀದ್ ಕರೀಂರವರಿಗೆ ಕಳುಹಿಸಲು ಮನಸ್ಸಾಯಿತು. ಆದರೆ ಅಷ್ಟು ದೊಡ್ಡದಾದ ವಿಡಿಯೋವನ್ನು ಸ್ಟೀವ್ ಚೆನ್ರವರಿಂದ ಜಾವೀದ್ ಕರೀಂರವರಿಗೆ ಯಾವುದೇ ಮೇಲ್ಗಳ ಮುಖಾಂತರ ಕಳುಹಿಸಲು ಸಾಧ್ಯವಾಗಲಿಲ್ಲ. ಆಗ ಸ್ಟೀವ್ ಚೆನ್ರವರಿಗೆ ಒಂದು ವಿಡಿಯೋ ಶೇರಿಂಗ್ ವೆಬ್ಸೈಟನ್ನು ಪ್ರಾರಂಭ ಮಾಡಬೇಕು ಎಂಬ ಆಲೋಚನೆ ಉಂಟಾಯಿತು. ಆಗ ಈ ಮೂವರು ಸ್ನೇಹಿತರು ಒಟ್ಟಾಗಿ ಚರ್ಚೆ ಮಾಡಿ ಒಂದು ವಿಡಿಯೋ ಶೇರಿಂಗ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಲು ನಿರ್ಧಾರ ಮಾಡಿದರು. 14 February 2005 ಯೂಟ್ಯೂಬ್ನ ಡೊಮೈನನ್ನು ರಿಜಿಸ್ಟರ್ ಮಾಡಲಾಯಿತು. ಅದರಂತೆ ಜಾವೀದ್ ಕರೀಂರವರು ಸ್ಯಾನ್ ಡಿಯಾಗೋದ ಝೂನಲ್ಲಿ ಶೂಟ್ ಮಾಡಿದ ವಿಡಿಯೋವೊಂದನ್ನು ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ 23 April 2005 ಅಪ್ಲೋಡ್ ಮಾಡಿದರು. ಈ ವಿಡಿಯೋಗೆ ಮೀ ಅಟ್ ದ ಝೂ ಅನ್ನೋ ಒಂದು ಟೈಟಲನ್ನು ನೀಡಿದರು. ಈ ವಿಡಿಯೋವನ್ನು ಇಂದಿಗೂ ಕೂಡ ನೀವು ಯೂಟ್ಯೂಬ್ನಲ್ಲಿ ನೋಡಬಹುದು. November 2005 April 2006 ಅವಧಿಯಲ್ಲಿ ಯೂಟ್ಯೂಬ್ಗಾಗಿ ಇನ್ವೆಸ್ಟ್ ಮಾಡಲು ಅನೇಕರು ಮುಂದೆ ಬಂದರು. ಈ ಅವಧಿಯಲ್ಲಿ ಯೂಟ್ಯೂಬ್ನಲ್ಲಿ $5 million ಅಂದರೆ ಸುಮಾರು 34 crore ಅಧಿಕ ಹಣವನ್ನು ಬಿಸ್ನೆಸ್ಸಲ್ಲಿ ತೊಡಗಿಸಲಾಯಿತು. ಯೂಟ್ಯೂಬ್ನ ಮೊದಲ ಆಫೀಸನ್ನು ಸೆಂಟ್ ಮಾರ್ಟಿಯೋದ ಒಂದು ರೆಸ್ಟೋರೆಂಟಲ್ಲಿ ಓಪನ್ ಮಾಡಲಾಯಿತು. ನಂತರ November 2005 ಸಿಕ್ವೋಯಾ ಕ್ಯಾಪಿಟಲ್ ಎಂಬ ಒಂದು ಕಂಪನಿಯು $5 million ಅನ್ನು ಇನ್ವೆಸ್ಟ್ ಮಾಡಿತು. ಇದರಂತೆ ಯೂಟ್ಯೂಬ್ December 2005 ವೇಳೆಗೆ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂತು. ಆಗ ಯೂಟ್ಯೂಬ್ನಲ್ಲಿ ವಿಶ್ವದಾದ್ಯಂತ ಪ್ರತಿದಿನ 8 lakh ವ್ಯೂಸ್ ಆಗ್ತಾಯಿದ್ವು. ನಂತರ October 2006 ಗೂಗಲ್ ಕಂಪನಿಯು ಯೂಟ್ಯೂಬ್ ಕಂಪನಿಯನ್ನು ಖರೀದಿ ಮಾಡಲು ನಿರ್ಧರಿಸಿತು. ಅದರಂತೆ 13 November 2006 ಗೂಗಲ್ ಕಂಪನಿಯು ಅಫೀಷಿಯಲ್ ಆಗಿ ಯೂಟ್ಯೂಬನ್ನು ಖರೀದಿ ಮಾಡಿತು. ಅದೇ ರೀತಿ May 2007 ವೇಳೆಗೆ ಗೂಗಲ್ ಆಡ್ಸೆನ್ಸ್ ಮುಖಾಂತರ ಯೂಟ್ಯೂಬ್ನಲ್ಲಿ ಪಾರ್ಟ್ನರ್ ಪ್ರೋಗ್ರಾಮನ್ನು ಪ್ರಾರಂಭಿಸಲಾಯಿತು. ಅಂದರೆ ಯೂಟ್ಯೂಬ್ನಲ್ಲಿ ಯಾರು ಬೇಕಾದರೂ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು, ಅದರಲ್ಲಿ ಹಣ ಸಂಪಾದನೆ ಮಾಡಬಹುದು. ಇದರಲ್ಲಿ ಕ್ರಿಯೇಟರ್ಸ್ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದವರಿಗೆ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಬಂದಂಥ ಹಣದಲ್ಲಿ %55 ಕ್ರಿಯೇಟರ್ಸ್ಗೆ ಹಾಗೂ %45 ಗೂಗಲ್ ತನಗೆ ಇಟ್ಟುಕೊಳ್ಳುತ್ತದೆ. ಅದೇ ರೀತಿ 2010 ಯೂಟ್ಯೂಬ್ ಮೊದಲ ಬಾರಿಗೆ ಆನ್ಲೈನ್ ಲೈವ್ ಸ್ಟ್ರೀಮಿಂಗ್ ಆಪ್ಷನನ್ನು ಕ್ರಿಯೇಟ್ ಮಾಡಿತು. ಇದರಲ್ಲಿ IPLನ ಹಲವು ಮ್ಯಾಚ್ಗಳನ್ನು ಲೈವ್ನಲ್ಲಿ ಪ್ರಸಾರ ಮಾಡಲಾಯಿತು. 31 March 2010 ಯೂಟ್ಯೂಬ್ನ ವೀಕ್ಷಕರ ಸಂಖ್ಯೆ ಪ್ರತಿದಿನ 3 billion . 2011 ಪ್ರತಿ ನಿಮಿಷಕ್ಕೆ ಸುಮಾರು 48 hours ಕಾಲದ ವಿಡಿಯೋಗಳನ್ನು ವಿಶ್ವದಾದ್ಯಂತ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತಿತ್ತು. 2017 ಪ್ರತಿ ನಿಮಿಷಕ್ಕೆ ಯೂಟ್ಯೂಬ್ನಲ್ಲಿ 400 hours ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ. ಒಂದು ವೇಳೆ ನಿಮಗೂ ಕೂಡ ಯೂಟ್ಯೂಬ್ನಲ್ಲಿ ಚಾನೆಲ್ ಕ್ರಿಯೇಟ್ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಮೊದಲು ನಿಮಗೆ ಯಾವ ವಿಷಯದಲ್ಲಿ ಟ್ಯಾಲೆಂಟ್ ಇದೆ, ಆಸಕ್ತಿ ಇದೆ ಅನ್ನೋದನ್ನು ನಿರ್ಧಾರ ಮಾಡಿ.
ನಂತರ ಅದರ ಬಗ್ಗೆ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ. ಈಗಂತೂ ವಿಡಿಯೋಗಳನ್ನು ಎಡಿಟ್ ಮಾಡೋದಕ್ಕೆ ಹಲವಾರು ಸಾಫ್ಟ್ವೇರ್ಗಳು ಅಪ್ಲಿಕೇಶನ್ಗಳು ಇವೆ, ಅದರಲ್ಲೂ ಕೈನ್ ಮಾಸ್ಟರ್, ವಿಡಿಯೋ ಶೋ, ವಿವಾ, ಇನ್ಶಾಟ್, ಪವರ್ ಡೈರೆಕ್ಟರ್, ಇವೆಲ್ಲವೂ ಕೂಡ ಬೆಸ್ಟ್ ವಿಡಿಯೋ ಎಡಿಟಿಂಗ್ ಅಪ್ಲಿಕೇಶನ್ಗಳಾಗಿವೆ. ಇನ್ನು ಇವೆಲ್ಲ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗ್ತವೆ. ಅದೇ ರೀತಿ ಯೂಟ್ಯೂಬ್ನಲ್ಲಿ ಯಾವ ರೀತಿ ಚಾನೆಲ್ನ ಕ್ರಿಯೇಟ್ ಮಾಡೋದು, ಯೂಟ್ಯೂಬ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೆ. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಸೊ ಯೂಟ್ಯೂಬ್ನ ಇತಿಹಾಸದ ಬಗ್ಗೆ ತಿಳಿಸುವ ಅಂಥ ಒಂದು ಚಿಕ್ಕ ಪ್ರಯತ್ನ ಇದಾಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತದೆ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.